ಒಂದ್ ಕಾಲದಲ್ಲಿ ಒಂದು ಊರಿನಲ್ಲಿ ಟುನಿ ಅನ್ನುವ ಗುಬ್ಬಚ್ಚಿ ಇತ್ತು. ಟುನಿ ಗುಬ್ಬಚ್ಚಿಗೆ ಇಬ್ರು ಮಕ್ಕಳಿದ್ರು. ಒಬ್ಳ ಹೆಸರು ಬುಜ್ಜಿ, ಇನ್ನೊಬ್ಳ ಹೆಸರು ಚಿಟ್ಟಿ. ಅದೇ ಅಡವಿಯಲ್ಲಿ ಚಿಚು ಅನ್ನುವ ಕಾಗೆನು ಅವ್ರ ಮನೆ ಪಕ್ಕದಲ್ಲಿ ಬಾಳ್ತಾ ಇತ್ತು. ಚಿಚು ಕಾಗೆ ದೊಡ್ಡ ಶ್ರೀಮಂತೆಯಾಗಿದ್ಲು. ಬುಜ್ಜಿ, ಚಿಟ್ಟಿ, ಏನ್ ಮಾಡ್ತಾ ಇದ್ದೀರಮ್ಮ? ಅಮ್ಮ, ನಮ್ದು ಗೂಡು ತುಂಬಾ ಚಿಕ್ಕದಾಗಿದೆ. ಇಷ್ಟೊಂದು ಇಕ್ಕಟ್ಟಾದ ಗೂಡಲ್ಲಿ ನಮ್ಮಿಂದ ನಿಜವಾಗ್ಲೂ ಇರಕ್ಕೆ ಆಗ್ತಾ ಇಲ್ಲ ಅಮ್ಮ. ಹೌದು ಅಮ್ಮ, ಈ ಚಿಕ್ಕ ಗೂಡಲ್ಲಿ ನಮ್ಮಿಂದ ನಿದ್ರೆ ಮಾಡೋಕ್ ಕೂಡ ತುಂಬಾ ಕಷ್ಟ ಆಗ್ತಾ ಇದೆ ಅಮ್ಮ. ನನ್ನ ಕ್ಷಮಿಸ್ಬಿಡಿ ಮಕ್ಳೇ, ನೀವಿರೋದಿಕ್ಕೆ ಒಂದೊಳ್ಳೆ ಗೂಡನ್ನು ಕೂಡ ನಾನು ಏರ್ಪಾಡು ಮಾಡಿಲ್ಲ. ನಾನು ಮಾಡೋ ಕೆಲ್ಸಕ್ಕೆ ನನ್ನಿಂದ ನಿಮ್ಗೆ ಊಟ ಮಾತ್ರ ಕೊಡಕ್ಕಾಗ್ತಾ ಇದೆ. ಬೇರೆ ಯಾವ್ದೂ ನನ್ನಿಂದ ನಿಮ್ಗೆ ಮಾಡೋದಿಕ್ಕಾಗಿಲ್ಲ. ಅಯ್ಯೋ ಅಮ್ಮ, ನೀವು ಮಾತ್ರ ಕಷ್ಟ ಪಡಬೇಡಿ. ಜಾಗ ಮನೆ ಇಲ್ಲ ಅಂದ್ರೆ ಏನಂತೆ? ನಮ್ಮನ್ನ ಪ್ರೀತಿಯಿಂದ ನೋಡ್ಕೊಳಕ್ಕೆ ನೀವಿದ್ದೀರಲ್ವಾ, ನಮ್ಗೆ ಅದೇ ಸಾಕು. ಹೌದು ಅಮ್ಮ, ನೀವು ಕಷ್ಟ ಪಡಬೇಡಿ. ಹಾಗೆ ಬುಜ್ಜಿ ಗುಬ್ಬಚ್ಚಿ, ಚಿಟ್ಟಿ ಗುಬ್ಬಚ್ಚಿ ಇಬ್ರು ಕೂಡ ಟುನಿನ ಸಮಾಧಾನ ಮಾಡ್ತಿದ್ರು. ಈ ಕಡೆ ಚಿಚುಕ್ ಹಾಗೆ ಅದಕ್ಕೋಸ್ಕರ ಒಂದು ದೊಡ್ಡ ಮನೆನ ಕಟ್ಕೊಳ್ತು. ಆಹಾ, ನನ್ ಮನೆ ನಿಜವಾಗ್ಲೂ ತುಂಬಾ ಸ್ವರ್ಗ ತರ ಇದೆ. ಇಷ್ಟೊಂದು ದೊಡ್ಡ ಮನೆ ಈ ಊರಲ್ಲಿ ಯಾರ ಹತ್ರನೂ ಇಲ್ಲ. ಮತ್ತೆ ಈ ಮನೇಲಿರೋ ಕಟ್ಟಿಗೆಗಳು, ಕಂಬಗಳನ್ನ ನಾನು ಪಕ್ಕದೂರಿಂದ ತಗೊಂಡ್ಬಂದೆ. ನಿಜವಾಗ್ಲೂ ನಾನು ತುಂಬಾ ಅದೃಷ್ಟವಂತೆ. ಹಾಗೆ ಚಿಚುಕ್ ಹಾಗೆ ತನ್ನ ಮನೆಯನ್ನು ಅದೇ ಹೊಗಳ್ತಾ ಇದ್ದಾಗ ಪಕ್ಕದಲ್ಲೇ ಇದ್ದ ಟುನಿ ಗುಬ್ಬಚ್ಚಿಯ ಗೂಡನ್ನು ನೋಡಿತು. ನನ್ ಮನೆ ಮರ್ಯಾದೆ ನನಗ್ ಮಾತ್ರ ಗೊತ್ತಿದ್ರೆ ಹೇಗೆ? ಈ ಊರಲ್ಲಿರೋ ಎಲ್ಲರಿಗೂ ನನ್ ಮನೆ ಮರ್ಯಾದೆ ಗೊತ್ತಾಗ್ಬೇಕು. ಹಾಗಂತ ಅನ್ಕೊಂಡು ಚಿಚುಕ್ ಹಾಗೆ ಟುನಿ ಗುಬ್ಬಚ್ಚಿ ಗೂಡಿನ ಹತ್ರ ಬಂತು. ಟುಣಿ, ಓ ಟುಣಿ, ಏನ್ ಚಿಚು, ಏನು ಇಲ್ಲಿಗ್ ಬಂದಿದ್ಯಾ? ತುಂಬಾ ಯೋಚನೆ ಮಾಡ್ಬೇಡ ಟುಣಿ, ಕಷ್ಟನು ಪಡ್ಬೇಡ. ನಾನೇನು ನಿಮ್ ಮನೇಲಿ ಉಪ್ಪು ಸಕ್ಕರೆ ತಗೊಂಡೋಕೆ ಬಂದಿಲ್ಲ. ಅಯ್ಯೋ ಚಿಚು, ನೀನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ. ನಾನು ಯಾವಾಗ್ಲೂ ತರನೇ ಏನ್ ಇಲ್ಲಿಗ್ ಬಂದಿದ್ಯಾ ಅಂತ ಸಾಧಾರಣವಾಗಿನೇ ಕೇಳ್ದೆ ಚಿಚು. ನಿಂದು ಗೂಡು ತುಂಬಾ ಚಿಕ್ಕದಾಗಿದೆ. ಹೌದು ಚಿಚು, ನಾನೊಬ್ಳು ಬಡವಿ. ನನಗೆ ಬರೋ ಸಂಬಳದಲ್ಲಿ ನಮ್ದು ಹೊಟ್ಟೆಸ್ವನ ಮಾತ್ರ ಹೋಗ್ಸಕ್ಕಾಗುತ್ತೆ. ಮನೆಯನ್ನ ಸರಿ ಮಾಡೋದು ನನಗೆ ತುಂಬಾ ಕಷ್ಟ ಚಿಚು. ನೀನು ನನ್ ಮನೇನ ಒಂದ್ಸಲ ನೋಡು, ಅದು ಹೇಗಿದೆ ಅಂತ. ನನ್ ಮನೆ ಎಷ್ಟು ಚೆನ್ನಾಗಿದೆ ನೋಡು, ಅದ್ರಲ್ಲಿ ಎಲ್ಲಾ ಸೌಲಭ್ಯಗಳು ಇದೆ. ನಿಜವಾಗ್ಲೂ ನಂದು ಮನೆ ಸ್ವರ್ಗ ತರ ಇದೆ. ಸಾಕು ಆಂಟಿ, ನಿಮ್ದು ಹೆಮ್ಮೆ, ಇದ್ರ ಮೇಲೆ ನಮ್ಮಿಂದ ಕೇಳೋದಿಕ್ಕೆ ಆಗ್ತಾ ಇಲ್ಲ. ನಿಮ್ಗೆ ನಮ್ಮನೆ ತುಂಬಾ ಕಷ್ಟ ಆಗಿದ್ರೆ ಸ್ವರ್ಗ ತರ ಇರೋ ನಿಮ್ ಮನೆಗೆ ನೀವು ಹೋಗಿ. ಹಾ ಸರಿ ಸರಿ, ಹೋಗ್ತೀನಿ. ಹಾಗಂತ ಚಿಚುಕಾಗೆ ತನ್ನ ಮನೆಗೆ ಹೋಗ್ಬಿಡ್ತು. ಈ ಕಡೆ ಟುನಿಗುಬ್ಬಚ್ಚಿ ಕೂತ್ಕೊಂಡು ಅಳ್ತಾ ಇದ್ಲು. ಅಯ್ಯೋ ಅಮ್ಮ, ನೀವೀಗೆ ಅಳ್ಬೇಡಿ. ಆ ಚಿಚುಕಾಗೆಗೆ ತುಂಬಾ ಅಹಂಕಾರ, ನೀವೇನ್ ಕಷ್ಟ ಪಡ್ಬೇಡಿ ಅಮ್ಮ. ಅದು ಹೇಳಿದ್ದು ಕೂಡ ನಿಜ ಅಲ್ವಾ? ನಮ್ದು ಮನೇಲಿ ಅಷ್ಟೊಂದು ಸೌಕರ್ಯಗಳು ಇಲ್ವೇ? ಬರ್ತಾ ಇರೋದು ಕೂಡ ಮಳೆಗಾಲ. ಇನ್ನು ಮುಂದೆ ನಾವು ಈ ಮನೇಲಿ ಎಷ್ಟು ಕಷ್ಟ ಪಡ್ಬೇಕೋ ಏನೋ. ಹಾಗಂತ ಟುನಿ ಗುಬ್ಬಚ್ಚಿ ಬೇಜಾರ್ ಮಾಡ್ಕೊಳ್ತಿದ್ಲು. ಕೆಲವು ದಿನಗಳ ನಂತರ ಮಳೆಗಾಲನು ಶುರುವಾಯಿತು. ಅಮ್ಮ, ಮಳೆ ಬರ್ತಾ ಇರೋದ್ರಿಂದ ನಮ್ದು ಗೂಡೊಳಗೆ ನೀರು ಬಂತು ನೋಡಮ್ಮ. ಸ್ವಲ್ಪ ತಡ್ಕೊಳಮ್ಮ, ಬೆಳಿಗ್ಗೆ ಹೇಗೋ ಮಳೆ ನಿಂತೋಗುತ್ತೆ. ಹಾ ಸರಿ ಅಮ್ಮ. ಹಾಗೆ ಅವರು ಮಳೆ ಯಾವ ಕಡಿಮೆ ಆಗುತ್ತೆ ಅಂತ ಕಾಯ್ತಾ ಇದ್ರು. ಆದ್ರೆ ಮಳೆ ಬರ್ತಾ ಬರ್ತಾ ತುಂಬಾ ಜೋರಾಗಿ ಹೊಡಿತಾ ಇತ್ತು. ಜೋರಾಗಿ ಬೀಸಿದ ಗಾಳಿಗೆ ಮನೆ ಮೇಲೆ ಇದ್ದ ಚಪ್ರಾನೋ ಹಾರಿ ಹೋಯ್ತು. ಅಯ್ಯಯ್ಯೋ, ನಮ್ದು ಮನೆ ಪೂರ್ತಿ ಕೆಳಗೆ ಬಿದ್ದೋಯ್ತು. ಅಮ್ಮ, ಇವಾಗ ನಾವು ನೆನೀತಾ ಇದೀವಿ. ಅಮ್ಮ, ನಂಗೆ ತುಂಬಾ ಚಳಿ ಆಗ್ತಾ ಇದೆ ಅಮ್ಮ. ಅಯ್ಯೋ, ಒಂದ್ ನಿಮಿಷ ಇಲ್ಲೇರಿ ನೀವು, ನಾನ್ ಬೇಗ ಬರ್ತೀನಿ. ಹಾಗೆ ಟೊನೆ ಗುಬ್ಬಚ್ಚಿ ತನ್ನ ಗೆಳತಿಯಾದ ಲೂಸಿ ಪಾರಿವಾಳ ಮನೆಗೆ ಹೋದ್ಲು. ಲೂಸಿ, ಲೂಸಿ, ಹಾ, ಈ ಮಳೆಲಿ ಯಾರ್ ಬಂದಿರೋದು? ನಾನೇ ಲೂಸಿ. ಏನ್ ಟುಣಿ ಇಲ್ಲಿಗ್ ಬಂದಿದ್ಯಾ? ಲೂಸಿ, ಈ ಮಳೆಯಿಂದಾಗಿ ನನ್ ಮನೆ ಪೂರ್ತಿ ಬಿದ್ದೋಗ್ಬಿಡ್ತು. ಸ್ವಲ್ಪ ನಿಮ್ ಮನೇಲಿರೋದಿಕ್ಕೆ ನಂಗೆ ಜಾಗ ಕೊಡ್ತೀಯಾ? ಅಯ್ಯೋ, ನನ್ನ ಕ್ಷಮಿಸ್ಬಿಡು ಟುಣಿ. ನಮ್ ಮನೇಲಿ ನಮ್ಮ ಅತ್ತೆ ಇದ್ದಾರೆ, ಅವರಿಗೆ ಮನೆಗೆ ಯಾರಾದ್ರೂ ಬಂದ್ರೆ ಸ್ವಲ್ಪನೂ ಇಷ್ಟ ಇಲ್ಲ. ಹಾಗೇನಾ? ಸರಿ ಲೂಸಿ, ನಿಂತ್ಕೋ ಟುಣಿ. ನೀನು ನಿಜವಾಗ್ಲೂ ತುಂಬಾ ಒಳ್ಳೆಯವಳು. ಬಾಯಿ ಬಿಟ್ಟು ನೀನು ಯಾರತ್ರನೂ ಯಾವ ಸಹಾಯನೂ ಕೇಳಿಲ್ಲ. ಆದ್ರೆ ಇವತ್ತು ನೀನೇ ಬಂದು ಹೀಗೆ ಕೇಳುವಾಗ ನೀನು ಎಷ್ಟು ಕಷ್ಟದಲ್ಲಿದ್ಯಾ ಅಂತ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡೆ. ನನ್ನ ಹತ್ರ ಒಂದು ಛತ್ರಿ ಇದೆ, ತಗೋ. ಹಾಗೆ ಲೂಸಿ ಪಾರಿವಾಳ ಟುನಿ ಗುಬ್ಬಚ್ಚಿಗೆ ಒಂದು ಛತ್ರಿನ ಕೊಟ್ಲು. ಟುನಿ ಗುಬ್ಬಚ್ಚಿ ಆ ಛತ್ರಿ ತಗೊಂಡು ಹೋಗಿ ಮಕ್ಳು ಮಳೆಯಲ್ಲಿ ಒದ್ದೆಯಾಗ್ದಿರೋ ಹಾಗೆ ನೋಡ್ಕೊಂಡ್ಲು. ಅರೆ, ಈ ಬಡ ಪಕ್ಷಿ ಮಳೆಯಲ್ಲಿ ನೆಂದು ಅದು ಕಷ್ಟ ಪಡ್ತಾ ಇದೆ ಅಂತ ನಾನು ಅನ್ಕೊಂಡ್ರೆ ಅದು ನೋಡಿದ್ರೆ ಛತ್ರಿ ಇಟ್ಕೊಂಡು ಸಂತೋಷವಾಗಿದೆ. ನಾನು ಹೇಗಾದ್ರೂ ಮಾಡಿ ಅದ್ರ ಸಂತೋಷನ ಕೆಡಿಸ್ಬೇಕು. ಹಾಗೆ ಚಿಚುಕಾಗೆ ಒಂದು ಕತ್ರಿಕೋಲ್ನ ತಗೊಂಡ್ ಬಂದು ತುನಿಯ ಆ ಕೊಡೆಯನ್ನೆಲ್ಲ ಹರಿದಾಕ್ಬಿಡ್ತು. ಒಂದ್ ಕಾಲದಲ್ಲಿ ಒಂದು ಅಡವಿಯಲ್ಲಿ ಟುನಿ ಗುಬ್ಬಚ್ಚಿ ತನ್ನ ಮಗಳ ಜೊತೆ ಬಾಳ್ತಾ ಇದ್ಲು. ಟುನಿ ತನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ತುಂಬಾ ಕಷ್ಟಪಡ್ತಾ ಇದ್ಲು. ಹೆಣ್ಮಗು ಹುಟ್ಟದ್ಮೇಲೆ
ತನ್ನ ತಂದೆ ತನ್ನನ್ನ ಬಿಟ್ಬಿಟ್ಟು ಹೋಗ್ಬಿಟ್ರು ಅನ್ನೋದು ಅವಳಿಗೆ ಗೊತ್ತು. ಆ ದಿನದಿಂದ ತಾಯಿನ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅನ್ನೋದನ್ನು ಅವಳಿಗೆ ಗೊತ್ತು. ಆದ್ರಿಂದ ಮಗಳು ಗುಬ್ಬಚ್ಚಿಗೆ ತಾಯಿ ಮೇಲೆ ತುಂಬಾನೇ ಪ್ರೀತಿ ಇತ್ತು. ಹೀಗಿರುವಾಗ ಒಂದಿನ ಮಗಳು, ಅಮ್ಮ ನಾನು ನಿಮ್ ಜೊತೆಗೆ ಕೂಲಿ ಕೆಲಸಕ್ಕೆ ಬರ್ತೀನಿ ಅಮ್ಮ. ಅಯ್ಯೋ ಬೇಡ ಅಮ್ಮ ಬೇಡ, ನೀನು ನನ್ನಾಗೆ ಕೂಲಿ ಕೆಲಸ ಮಾಡಬಾರ್ದು ಅಂತ ನಾನಿನ್ನ ಓದಿಸ್ತಾ ಇದ್ದೀನಿ. ಸರಿ ಅಮ್ಮ, ನಾನು ತುಂಬಾ ಚೆನ್ನಾಗಿ ಓದ್ತೀನಿ ತಾನೇ, ಓದೋಕ್ಕೂ ಈ ಕೂಲಿ ಕೆಲಸಕ್ಕೂ ಯಾವ ಸಂಬಂಧನೂ ಇಲ್ಲ ಅಮ್ಮ. ನಾನು ಒಂದ್ಸಲ ಈ ಕೂಲಿ ಕೆಲಸ ಎಷ್ಟು ಕಷ್ಟ ಅಂತ ಮಾಡ್ ನೋಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಹ್ಮ್, ಸುಮ್ನೆ ಒಂದ್ಸಲ ಬಂದ್ ನೋಡ್ತೀನಿ ಅಂತ ಹೇಳ್ತಾ ಇದ್ಯಾ ಅಷ್ಟೇ ತಾನೇ ಅಮ್ಮ? ಹಾ ಹೌದಮ್ಮ, ನೀನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಹೇಗಿದ್ರು ನಾನಿಂದು ಅಮ್ಮ ಅಲ್ವಾ, ಹಾಗಾದ್ರೆ ಕೂಲಿ ಕೆಲಸಕ್ಕೆ ಹೋಗೋಣ ಬಾ ಅಮ್ಮ. ನೀನು ಕೂಲಿ ಕೆಲಸ ಎಲ್ಲ ಮಾಡಬೇಡ ಅಮ್ಮ, ಅದು ತುಂಬಾ ಕಷ್ಟ ಇರುತ್ತೆ, ಕೈ ಕಾಲೆಲ್ಲ ತುಂಬಾ ನೋವಾಗುತ್ತೆ. ನನ್ನ ಮಾತಾರ ಸ್ವಲ್ಪ ಕೇಳಮ್ಮ. ಹ್ಮ್ ಇಲ್ಲಮ್ಮ, ಈ ಸಲ ನನ್ನ ಮಾತನ್ನ ನೀನ್ ಕೇಳು. ಸರಿ ಅಮ್ಮ, ನಿನಗೆ ಕಾಲೇಜ್ ಯಾವಾಗಿಲ್ಲ ಅಂತ ಹೇಳು, ಅವತ್ ನಾವು ಖಂಡಿತ ಕೂಲಿ ಕೆಲಸಕ್ಕೆ ಹೋಗೋಣ. ನನಗೆ ಇವತ್ತು ಕಾಲೇಜ್ ಇಲ್ಲ ಅಮ್ಮ, ನಾನಿವತ್ತು ಮನೇಲಿ ಸುಮ್ಮನೆ ಇದ್ದೀನಿ, ಅದಕ್ಕೆ ಇವತ್ತೇ ನಾವಿಬ್ರು ಕೂಲಿ ಕೆಲಸಕ್ಕೆ ಹೋಗೋಣ. ಇಷ್ಟು ಹೇಳಿದ್ರು ಕೂಡ ಮಗಳು ಗುಬ್ಬಚ್ಚಿ ಕೇಳಿಸ್ಕೊಳ್ತಿಲ್ಲ ಅನ್ನೋ ಕಾರಣದಿಂದ ಬೇರೆ ದಾರಿ ಇಲ್ಲದೆ ಟುನಿ ಗುಬ್ಬಚ್ಚಿ ಮಗಳನ್ನ ಜೊತೆಗೆ ಕರ್ಕೊಂಡು ಹೋಗ್ತೀನಿ ಕೆಲಸಕ್ಕೆ ಅಂತ ಒಪ್ಕೊಡ್ಲು. ಆಮೇಲೆ ಅವಳು ಅಡಿಗೆ ಮಾಡಿಟ್ಟಿದ್ದ ಆಹಾರವನ್ನ ಟಿಫನ್ ಬಾಕ್ಸ್ ಅಲ್ಲಿ ತುಂಬಿಸ್ಕೊಂಡು ಇಬ್ರು ಕೂಡ ಕೆಲಸಕ್ಕೆ ರೆಡಿ ಆಗ್ತಾ ಇದ್ರು. ಮೊದಲನೇ ದಿನ ಕೂಲಿ ಕೆಲಸಕ್ಕೆ ಹೋಗೋದ್ರಿಂದ ಮಗಳು ಗುಬ್ಬಚ್ಚಿ ತುಂಬಾನೇ ಸಂತೋಷವಾಗಿ ಕಾಯ್ತಾ ಇದ್ಲು. ಆಮೇಲೆ ಟಿಫನ್ ಬಾಕ್ಸ್ ಕಟ್ಕೊಂಡು ತಾಯಿ ಮಗಳು ಇಬ್ರು ಕೂಡ ಮನೆಯಿಂದ ಹೊರಟು ಕೆಲ್ಸಕ್ಕೆ ಹಾರ್ಕೊಂಡು ಹೋಗ್ತಾ ಇದ್ರು. ಹಾಗೆ ಹೋಗ್ತಾ ಇದ್ದಾಗ ಅಲ್ಲಿ ಮಧ್ಯದಲ್ಲಿ ಚಿಚುಕಾಗೆ ಬಂತು. ಚಿಚುಕಾಗೆ ಟುನಿಗೆ ಹತ್ರ ಬರ್ಬೇಕು ಅಂತ ಅನ್ಕೊಳ್ತಿದ್ರು ಕೂಡ ಟುನಿಗೆ ಅದಿಷ್ಟ ಆಗ್ಲಿಲ್ಲ. ಇದೆಲ್ಲವನ್ನು ಹಿಂದ್ಗಡೆ ಬರ್ತಾ ಇದ್ದ ಬುಜ್ಜಿ ಗುಬ್ಬಚ್ಚಿ ನೋಡ್ತಾನೆ ಇದ್ಲು. ಇವಾಗ ಇಲ್ಲಿ ಏನು ಹೇಳ್ಬಾರ್ದು, ಏನಾದ್ರೂ ಹೇಳಿದ್ರೆ ತಪ್ಪಾಗುತ್ತೆ ಅಂತ ಅವಳು ಏನು ಹೇಳದೆ ಮೌನವಾಗಿದ್ಲು. ಟುಣಿ ಪಕ್ಷಿ, ಈ ಹುಡುಗಿ ನಮ್ಮಗ್ಳ? ಇಲ್ಲ, ನನ್ ಮಗ್ಳು. ನಮ್ಮ ಏನು ನಮ್ಮ, ನಿನ್ ಲಿಮಿಟಲ್ಲಿ ನೀನಿದ್ರೆ ನಿನ್ಗೂ ಒಳ್ಳೇದು ನನ್ಗೂ ಒಳ್ಳೇದು. ಅಯ್ಯೋ ಯಾಕೆಷ್ಟು ಕೋಪ ಮಾಡ್ಕೊಳ್ತಾ ಇದ್ಯಾ? ಇಲ್ಲಿ ನೋಡ್ ಪಕ್ಷಿ, ನಿನ್ ಗಂಡ ನಿನ್ನ ಬಿಟ್ಟು ಓಡೋಗ್ಬಿಟ್ಟ, ನನ್ನೆಣ್ತಿನು ನನ್ನ ಬಿಟ್ಟು ಓಡೋಗ್ಬಿಟ್ಲು. ಈ ಜೀವನದಲ್ಲಿ ನಾವು ಮಾತ್ರ ಯಾಕೆ ಹೀಗೆ ಕಷ್ಟಪಟ್ಟು ಬಾಳ್ಬೇಕು ಹೇಳು? ನಾನೇನು ನನ್ನ ಜೀವನನ ಕಷ್ಟದಿಂದ ನಡೆಸ್ತಾ ಇಲ್ಲ, ಕರ್ತವ್ಯದಿಂದ ನಡೆಸ್ತಾ ಇದ್ದೀನಿ. ಮತ್ತೆ ಈ ಜೀವನದಲ್ಲಿ ನಾನು ಇಷ್ಟಪಟ್ಟಾಗೆ ಬಾಳ್ತಾ ಇದ್ದೀನಿ, ಅದಕ್ಕೆ ಕಾರಣ ನನ್ ಮಗ್ಳು. ಹಾ, ನಾವಿಬ್ರು ಮದುವೆ ಮಾಡ್ಕೊಂಡ್ರೆ ಅವಳು ನಮ್ಮಗ್ಳಾಗ್ತಾಳಲ್ವಾ? ಹಾಗೆ ಟುನಿ ಗುಬ್ಬಚ್ಚಿ ಚಿಚುಕಾಗೆ ಇಬ್ರು ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂಡ ಮಗಳು ಗುಬ್ಬಚ್ಚಿ ಅವಳ ಮನಸ್ಸೊಳಗಡೆ ಈ ರೀತಿ ಅಂದ್ಕೊಂಡ್ಲು. ನಾಳೆ ಏನಾದ್ರೂ ನಾನು ಮದ್ವೆ ಆಗಿ ಅತ್ತೆ ಮನೆಗೆ ಹೋದ್ರೆ ಮತ್ತೆ ನನ್ನ ಅಮ್ಮನ ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡಿದ್ರೆ ಈ ಚಿಚುಕಾಗೆ ಅಂಕಲ್ ನನಗೊಂದು ದಾರಿನ ತೋರಿಸಿದ್ದಾರೆ, ಇವರಿಬ್ಬರನ್ನ ಸೇರಿಸಿದ್ರೆ ಸರಿಯಾಗುತ್ತೆ. ಹಾಗಂತ ಅಂದ್ಕೊಂಡು ಹೋಗ್ತಾ ಇದ್ದಾಗ ಚಿಚುಕಾಗೆ ಟುನಿ ಗುಬ್ಬಚ್ಚಿ ಒಂದು ಜಾಗದಲ್ಲಿ ನಿಂತ್ರು. ಅವರನ್ನ ನೋಡಿ ಮಗಳು ಗುಬ್ಬಚ್ಚಿ ಕೂಡ ಅಲ್ಲೇ ನಿಂತ್ಕೊಂಡ್ಲು. ಆಮೇಲೆ ಅಲ್ಲಿದ್ದ ಮರಳನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಅವರು ಹೊತ್ಕೊಂಡು ಹೋಗ್ತಾ ಇದ್ರು. ಸುಮಾರು ಹೊತ್ತು ಇದೇ ರೀತಿ ಕೆಲಸ ಮಾಡ್ತಿದ್ರು. ಬಿಸಿಲು ತುಂಬಾ ಜಾಸ್ತಿ ಆಗ್ತಾ ಇತ್ತು. ಮಧ್ಯಾಹ್ನದ ಸಮಯದಲ್ಲಿ ಟುನಿ ಹಾಗೂ ಬುಜ್ಜಿ ಅವ್ರು ತಗೊಂಡ್ಬಂದ ಆಹಾರ ತಿಂದು ಅದರಲ್ಲಿ ಸ್ವಲ್ಪ ಚಿಚುಕಾಗಿಗೂ ಕೊಟ್ರು. ಆಮೇಲೆ ಊಟ ಮಾಡಿ ಪುನಃ ಅವರು ಕೆಲಸ ಶುರು ಮಾಡಿದ್ರು. ಕತ್ಲಾಗ್ತಾ ಇರೋದ್ರಿಂದ ಮಗಳು ತಾಯಿ ಇಬ್ರು ಕೂಡ ಮನೆಗೆ ವಾಪಸ್ ಬಂದ್ರು. ತುಂಬಾ ಸುಸ್ತಾಗಿರೋದ್ರಿಂದ ಬುಜ್ಜಿ ಹೋಗಿ ಮಂಚದಲ್ಲಿ ಮಲ್ಕೊಂಡ್ಲು. ಆದ್ರೆ ಈ ಕಡೆ ಟುನಿ ಮಾತ್ರ ರಾತ್ರಿಗೋಸ್ಕರ ಅಡಿಗೆ ಮಾಡ್ತಾ ಇದ್ಲು. ಮಂಚದಲ್ಲಿ ಮಲ್ಕೊಂಡಿದ್ದ ಬುಜ್ಜಿ ಗುಬ್ಬಚ್ಚಿ ಈ ರೀತಿ ಅಂದ್ಕೊಂಡ್ಲು. ಅಯ್ಯೋ ಈ ನೋವೇನು, ಇಷ್ಟೊಂದು ಕಷ್ಟ ಆಗ್ತಾ ಇದೆ, ನನ್ನಿಂದ ತಡೆಯಕ್ಕೆ ಆಗ್ತಾ ಇಲ್ಲ, ನಿಜವಾಗ್ಲೂ ಕೈಕಾಲೆಲ್ಲ ತುಂಬಾ ನೋವಾಗ್ತಾ ಇದೆ. ನಾನು ಹೀಗಿದ್ರೆ ಹೇಗ್ ಬರೀಲಿ ಹೇಗ್ ಓದ್ಲಿ? ಕೂಲಿ ಕೆಲ್ಸಕ್ಕೆ ಹೋದ್ರೆ ದೇಹ ಎಲ್ಲ ಇಷ್ಟೊಂದು ನೋವಾಗುತ್ತಾ? ನನ್ಗೋಸ್ಕರ ನನ್ನಮ್ಮ ದಿನ ಇಷ್ಟೊಂದು ನೋವನ್ನೆಲ್ಲ ತಡ್ಕೊಳ್ತಾರ? ನಾನು ನನ್ನಮ್ಮನ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು. ಹಾಗಂತ ಅಂದ್ಕೊಂಡು ಅವಳು ಹಾಗೆ ನಿದ್ದೆ ಮಾಡಿದ್ಲು. ಅದನ್ನು ನೋಡಿದ ಟುನಿ ಗುಬ್ಬಚ್ಚಿ ಅವಳು ಕೂಡ ಊಟ ಮಾಡದೆ ಮಕ್ಕಳು ಹತ್ತಿರದಲ್ಲೇ ಬಂದು ಮಲ್ಕೊಂಡು ನಿದ್ದೆ ಮಾಡಿದ್ಲು. ಹೀಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ಅವಳಿಗೆ ರಜೆ ಅನ್ನೋದ್ರಿಂದ ಅವಳು ಮನೆಯಲ್ಲಿ ಕೂತ್ಕೊಂಡು ಕಾಲೇಜ್ಗೆ ಹೋಗದೆ ಓದ್ತಾ ಇದ್ಲು. ಹೀಗಿರುವಾಗ ಮಧ್ಯಾಹ್ನದ ಸಮಯದಲ್ಲಿ ಚಿಚುಕಾಗೆ ಮೂಚೆ ಹೋಗಿ ಬಿದ್ದಿರುವ ಟುನಿ ಗುಬ್ಬಚ್ಚಿನ ಮನೆಗೆ ಎತ್ಕೊಂಡು ಬಂತು. ಆವಾಗ ತಾಯಿಯನ್ನು ನೋಡಿ ಬುಜ್ಜಿ ತುಂಬಾನೇ ಹೆದರ್ಬಿಟ್ಲು. ತಕ್ಷಣ ಅವಳು ತಾಯಿನ ಹಾಸ್ಪಿಟಲ್ಗೆ ಸೇರಿಸಿದ್ಲು. ಆವಾಗ ಅಲ್ಲಿದ್ದ ಲೂಸಿಪಾರಿವಾಳ ಡಾಕ್ಟರ್ ಟುನಿಗೆ ಎಲ್ಲ ಚೆಕಪ್ನು ಮಾಡಿ ಮುಗಿಸಿ ಅವರಿಗೆ ಕ್ಯಾನ್ಸರ್ ಅಂತ ತಿಳ್ಕೊಂಡ್ರು. ಅದೇ ವಿಷಯನ ಅವರು ಬುಜ್ಜಿ ಗುಬ್ಬಚ್ಚಿಯ ಹತ್ರನೂ ಹೇಳಿದ್ರು. ಆ ವಿಷಯ ತಿಳ್ಕೊಂಡ ಬುಜ್ಜಿ ಗುಬ್ಬಚ್ಚಿಗೆ ಏನ್ ಮಾಡುದು ಅಂತ ಅರ್ಥ ಆಗದೆ ಅವಳು ಅಳ್ತಾ ಇದ್ಲು. ಇವಾಗ ಈ ವಿಷಯ ನಮ್ಮನೆಗೆ ಗೊತ್ತಾಗದೆ ಇರೋ ಹಾಗೆ ತುಂಬಾ ಜೋಪಾನವಾಗಿ ನೋಡ್ಕೊಳ್ಬೇಕು. ಹಾಗಂತ ಅಂದ್ಕೊಂಡು ತನ್ನ ತಾಯಿನ ಕರ್ಕೊಂಡು ಬುಜ್ಜಿ ಗುಬ್ಬಚ್ಚಿ ಮನೆಗೆ ವಾಪಸ್ ಬಂದ್ಲು. ನನ್ ಮುದ್ದು ಮಗ್ಳೆ, ನನಗೆ ಏನಾಯ್ತಮ್ಮ?
ಏನೂ ಇಲ್ಲಮ್ಮ, ನೀವು ತಲೆಸುತ್ತಿ ಬಿದೋದ್ರಿ, ನಿಮ್ಗೆ ಶಕ್ತಿ ಇಲ್ವಂತೆ ಅಷ್ಟೇ. ಸ್ವಲ್ಪ ದಿನ ನೀವು ರೆಸ್ಟ್ ತಗೊಳ್ಬೇಕಂತೆ ಅಮ್ಮ. ನಿನ್ನಮ್ಮನಿಗೆ ಭಯಂಕರವಾದ ಕ್ಯಾನ್ಸರ್ ಇದೆ, ಅವರಿಂದ ಸ್ವಲ್ಪ ದಿನಗಳ ಮೇಲೆ ಜೀವಂತವಾಗಿ ಬಾಳೋದಿಕ್ಕಾಗಲ್ಲ ಅಂತ ಹೇಳಿದ್ರಮ್ಮ. ಅದನ್ನು ಕೇಳಿ ಬುಜ್ಜಿಗುಬ್ಬಜ್ಜಿ ಇನ್ನೂ ಜೋರಾಗಿ ಅಳ್ತಾ ಇದ್ಲು. ಆವಾಗ ಅವಳ ತಾಯಿ ಅವಳನ್ನ ಸಮಾಧಾನ ಮಾಡಿದ್ರು. ಕಷ್ಟ ಪಡ್ಬೇಡಮ್ಮ, ವಿಧಿನ ಯಾರಿಂದನೂ ಬದಲಾಯಿಸೋದಿಕ್ಕಾಗಲ್ಲ. ನಿನ್ಗೆ ಮದುವೆ ಮಾಡಿ ಮುಗಿಸೋ ತನಕನಾದ್ರೂ ನಾನು ಸ್ವಲ್ಪ ದಿನ ಆದ್ರೂ ಜೀವಂತವಾಗಿ ಬಾಳ್ಬೇಕು ಅಂತ ಆ ದೇವ್ರ ಹತ್ರ ಬೇಡ್ಕೊಳ್ತೀನಿ. ಹಾಗಂತ ಅವಳು ಜೋರಾಗಿ ಅಳ್ತಾ ಇದ್ಲು. ಆಮೇಲೆ ಅವಳು ಓದಿಗೆ ತಕ್ಕಂಗೆ ಒಂದು ಕೆಲಸವನ್ನು ನೋಡಿ ಅದರಲ್ಲಿ ಸಿಗೋ ಸಂಪಾದನೆಯಲ್ಲಿ ಕ್ಯಾನ್ಸರ್ ಇಂದ ಕಷ್ಟಪಡ್ತಾ ಇರುವ ತನ್ನ ತಾಯಿನ ಅವಳು ಚೆನ್ನಾಗಿ ನೋಡ್ಕೊಳ್ತಿದ್ಲು.